ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರು, ನಾನು ಸಚಿವ ಸಂಪುಟದ ನಿರ್ಣಯಗಳನ್ನು ಸಚಿವನಾಗಿ ತಮ್ಮಲ್ಲಿ ಹೇಳ್ತಾ ಇದ್ದೆ. ತಾವೆಲ್ಲರೂ ಕೂಡ ಅದನ್ನು ಭಾಳ ಪ್ರೀತಿಯಿಂದ ವಿತರಿಸಿದಿರಿ. ಅದೇ ಸಚಿವ ಸಂಪುಟದ ನಿರ್ಣಯವನ್ನು ಮುಖ್ಯಮಂತ್ರಿಯಾಗಿ ತಮ್ಮ ಮುಂದೆ ಪ್ರಥಮ ಬಾರಿ ಹೇಳ್ತಾ ಇದ್ದೇನೆ. ತಮ್ಮ ಸಹಕಾರವನ್ನು ನಾನು ಎಂದೂ ಕೂಡ ನಾನು ಮರೆಯೋದಿಲ್ಲ. ಎರಡು ವಿಚಾರಗಳು. ಒಂದು, ತಮಗೆಲ್ಲ ಗೊತ್ತಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಮ್ಮ ಪಕ್ಷದ ಅಧ್ಯಕ್ಷ ನಡ್ಡಾಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಿನ್ನೆ ನಡೆದ ಶಾಸಕಾಂಗ ಸಭೆಯಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ನನ್ನನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಬೇಕನ್ನುವಂಥ ಪ್ರಸ್ತಾವನೆಯನ್ನು ಮಂಡಿಸಿದರು. ಎಲ್ಲರೂ ಕೂಡ, ಹಲವಾರು ಮಾಜಿ ಸಚಿವರೆಲ್ಲರೂ ಕೂಡ ಅನುಮೋದನೆಯನ್ನು ಮಾಡಿದರು. ಶಾಸಕಾಂಗ ಪಕ್ಷದ ನಾಯಕನ ಆದ ಮೇಲೆ ನಾನು ರಾಜಭವನದಲ್ಲಿ ಆ ವಿಚಾರವನ್ನು ತಿಳಿಸಿದಾಗ ಇವತ್ತು ಬೆಳಿಗ್ಗೆ 11 ಗಂಟೆಗೆ ರಾಜ್ಯಪಾಲರು ನನಗೆ ಪ್ರಮಾಣ ವಚನ ಬೋಧನವನ್ನು ಮಾಡಿದ್ದಾರೆ. ಅಲ್ಲಿಂದ ನಮ್ಮ ಚಿಂತನೆ ಪ್ರಾರಂಭ ಆಗಿದೆ. ಮೊಟ್ಟ ಮೊದಲನೇದಾಗಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಇನ್ನೂ ಮಾಡಿಲ್ಲ. ನಾನು ಒಬ್ಬನೇ ಸಚಿವ ಸಂಪುಟದ ಪ್ರಮಾಣವಚನ ತೆಗೆದುಕೊಂಡಿದ್ದೇನೆ. ಆದಾಗ್ಯೂ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಾಗಬಾರದು ಅನ್ನುವಂಥ ದೃಷ್ಟಿಯಿಂದ ನಾನು ಇವತ್ತು ಸಚಿವ ಸಂಪುಟದ ಸಭೆಯನ್ನು ಕೂಡ ನಡೆಸಿದ್ದೇನೆ ಮತ್ತು ಇಲಾಖೆಯ ಎಲ್ಲ ಹಿರಿಯ ಮುಖ್ಯಸ್ಥರ ಅಧಿಕಾರಿಗಳ ಸೆಕ್ರೆಟರೀಸ್ ಆ್ಯಂಡ್ ಅಬೌವ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆ್ಯಂಡ್ ACS ಅವರ ಒಂದು ಸಭೆಯನ್ನು ಕೂಡ ನಾನು ಮಾಡಿದ್ದೆ. ಈ ಅಧಿಕಾರಿಗಳ ಸಭೆಯಲ್ಲಿ ನಾನು ನಮ್ಮ ಸರ್ಕಾರದ ದಿಕ್ಕಸೂಚಿ ಯಾವ ರೀತಿ ಇರ್ತದೆ ಅಂತ, ಓರಿಯೆಂಟೇಷನ್ ಆಫ್ ದ ಗೌರ್ಮೆಂಟ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೇನೆ. ದಕ್ಷ, ಪ್ರಾಮಾಣಿಕ, ಜನಪರ ಆಡಳಿತ ಇರಬೇಕು. ಪ್ರತಿಯೊಂದು ಸಮಾಜ, ಕಟ್ಟಕಡೆಯ ಸಮಾಜ, ಅದು ಹಿಂದುಳಿದವರಿರ್ಬೋದು, ದೀನ ದಲಿತರಿರ್ಬೋದು, ಮಹಿಳೆಯರಿರ್ಬೋದು, ರೈತರಿರ್ಬೋದು, ಕೂಲಿಕಾರರಿರ್ಬೋದು, ಅವರಿಗೆ ಅವರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನುವಂಥ ಭಾವನೆಯನ್ನು ನಮ್ಮ ಆಡಳಿತದ ಪರಿಣಾಮಗಳಿಂದ ಗೊತ್ತಾಗ್ಬೋದು, ರಿಸಲ್ಟಿಂದ ಗೊತ್ತಾಗ್ಬೋದು, ಆದೇಶಗಳಿಂದಲ್ಲ, ಆದೇಶದ ಅನುಷ್ಠಾನ ಮತ್ತು ಅದರ ಪರಿಣಾಮಗಳಿಂದ ಅಥವಾ ಅದರ ಡೆಲಿವರಿಯಿಂದ ಗೊತ್ತಾಗಬೇಕು ಅನ್ನುವಂಥದ್ದು ಹೇಳಿದೆ. ನಾನು ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಬರೀ ಮ್ಯಾಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲ, ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ಗೂ ತಾವು ಹೋಗಬೇಕಾಗ್ತದೆ. ನಿಮ್ಮ ಇಲಾಖೆಯ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಅನುಷ್ಠಾನವನ್ನು ನೋಡುವಂತಹ ಜವಾಬ್ದಾರಿ ತಮ್ಮದು. ಎರಡನೇದಾಗಿ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಏನಿದೆ ಅದು ಭಾಳ ಅವಶ್ಯಕತೆ ಇದೆ. ಹಲವಾರು ನಿರ್ಣಯಗಳು ಇಂಟರ್ ಡಿಪಾರ್ಟ್ಮೆಂಟ್ ಮೇಲಿರ್ತದೆ, ಅವುಗಳನ್ನು ನೀವು ಒಂದು ಟೀಮ್ ವರ್ಕ್ ಆಗಿ ಒಟ್ಟಾರೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋ ಸಲುವಾಗಿ ಕೆಲಸವನ್ನು ಮಾಡಬೇಕು. ಮೂರನೇದಾಗಿ ಟೈಮ್ ಬೌಂಡ್ ಆಗಿ ಅನುಷ್ಠಾನಗಳಾಗಬೇಕು. ಡಿಲೇ ವಿಲ್ ಕಾಸ್ ಇನ್ಕ್ರೀಸ್ ಇನ್ ದಿ ಎಕ್ಸ್ಪೆಂಡಿಚರ್ ಆ್ಯಂಡ್ ಕರಪ್ಷನ್. ಆದ್ದರಿಂದ
ಎಲ್ಲೂ ಕೂಡ ಡಿಲೆ ಆಗಬಾರದು ಸ್ಲ್ಯಾಕ್ನೆಸ್ ಆಗಬಾರದು ಅಂತ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಮತ್ತು ಒಂದು ಟೀಮ್ ವರ್ಕ್ ಆಗಿ ಕೆಲಸವನ್ನು ಮಾಡಬೇಕು ಐ ಆಮ್ ಆಲ್ಸೋ ಒನ್ ಆಫ್ ದ ಟೀಮ್ ಮೆಂಬರ್ ಅಲಾಂಗ್ ವಿತ್ ಯು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಅಧಿಕಾರಿಗಳು ಇನ್ನು ಮುಂದೆ ಏನೇ ಮಾಡಿದರೂ ನಡೀತದೆ ಅನ್ನುವಂಥ ಮನೋಭಾವನೆ ಆಗಲಿ ಹಿಂದಿಯಲ್ಲಿ ಚಲ್ತಾ ಹೇ ಅಟಿಟ್ಯೂಡ್ ಅಂತ ಏನಿದೆ ಅದು ನಾವು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ ಅಷ್ಟೇ ಅವರಿಗೆ ಯಾವುದೇ ಸಂದರ್ಭದಲ್ಲೂ ನನ್ನ ಕಚೇರಿಗೆ ಬಂದು ಸಲಹೆ ಸೂಚನೆಗಳನ್ನು ಚರ್ಚೆ ಮಾಡಬಹುದು ಅನ್ನುವಂಥ ಒಂದು ಸ್ವಾತಂತ್ರ್ಯವನ್ನು ಕೂಡ ನಾನು ಕೊಟ್ಟಿದ್ದೇನೆ ಮತ್ತು ಪ್ರತಿಯೊಬ್ಬ ಅಧಿಕಾರಿಯಲ್ಲಿ ಇರುವಂಥ ಯಾವ್ಯಾವ ವಿಚಾರದಲ್ಲಿ ಯಾವ್ಯಾವ ರಂಗದಲ್ಲಿ ಅವ್ರಿಗಿರುವಂಥ ಕ್ಷಮತೆ ಏನಿದೆ ಅದನ್ನು ಗುರುತಿಸಿ ಜವಾಬ್ದಾರಿಗಳನ್ನು ಕೊಡಲಾಗಬಹುದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಹಣಕಾಸಿನ ಶಿಸ್ತನ್ನು ತರುವಂಥದ್ದು ಬಹಳ ಅವಶ್ಯಕತೆ ಇದೆ ಅದನ್ನು ಇಲಾಖೆಯ ಮುಖ್ಯಸ್ಥರಾಗಿ ತಮ್ಮಿಂದನೇ ಪ್ರಾರಂಭ ಆಗಬೇಕು ಅಂತ ಹೇಳಿದೆ ಆದ್ದರಿಂದ ಮುಂದಿನ March 31 ನಿಮ್ಮ ಎಲ್ಲ ಇಲಾಖೆಯಲ್ಲಿ ಅನ್ನೆಸೆಸರಿ ಎಕ್ಸ್ಪೆಂಡಿಚರನ್ನು ಕಡಿಮೆ ಮಾಡಬೇಕು ಕನಿಷ್ಠ 5% ಆದರೂ ನೀವು ಕಡಿಮೆ ಮಾಡಬೇಕು ಅದಕ್ಕಿಂತ ಹೆಚ್ಚು ಮಾಡಿದರೆ ಭಾಳಷ್ಟು ಒಳ್ಳೆಯದು ಆದ್ದರಿಂದ ಆ ಎಕ್ಸ್ಪೆಂಡಿಚರ್ ಕನಿಷ್ಠ 5% ಆದರೂ ನಿಮ್ಮ ಅನ್ವಾಂಟೆಡ್ ಎಕ್ಸ್ಪೆಂಡಿಚರನ್ನು ವಿದೌಟ್ ಇಫೆಕ್ಟಿಂಗ್ ಅವರ್ ಪ್ರೋಗ್ರಾಮ್ಸ್ ಮಾಡಬೇಕನ್ನುವಂಥ ವಿಚಾರವನ್ನು ಹೇಳಿದ್ದೇನೆ ಇನ್ನೊಂದು ನಾವು ಚೀಫ್ ಸೆಕ್ರೆಟರಿಗಳು ಮಾತನಾಡಿಕೊಂಡಿದ್ದೇವೆ ಈ ನಿರ್ಣಯ ಆಗುವಂಥದ್ದು ಹಲವಾರು ಸ್ತರಗಳಲ್ಲಿ ರಿಪೀಟ್ ಆಗ್ತದೆ ಸಮಯ ವ್ಯರ್ಥ ಆಗ್ತದೆ ಫೈಲ್ ಮೂಮೆಂಟ್ ಡಿಲೇ ಆಗ್ತದೆ ಆದ್ದರಿಂದ ಅದಕ್ಕೆ ಬರುವಂಥ ದಿನಗಳಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ತರಲಾಗುವುದು ಈ ಮಧ್ಯೆ ಫೈಲ್ ಕ್ಲಿಯರೆನ್ಸ್ ಡ್ರೈವ್ ಅನ್ನು ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದ್ದೇವೆ ಡಿಟೇಲ್ ಆದೇಶವನ್ನು ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ ನಾಳೆ ನಾಡಿದ್ರಲ್ಲಿ ಕಳಿಸ್ತಾರೆ ಅದಕ್ಕೆ ಯಾವಾಗಿನಿಂದ ಪ್ರಾರಂಭ ಆಗಿ ಕನಿಷ್ಠ 15 ದಿವಸ ಒಳಗಡೆನೆ ಅಪ್ ಟು ಡೇಟ್ ಫೈಲ್ ವ್ಯವಸ್ಥೆಗಳು ಬರಬೇಕನ್ನುವಂಥ ಒಂದು ಚಿಂತನೆ ನಮ್ಮದಾಗಿದೆ ಆದ್ದರಿಂದ ಈ ಒಂದು ಹೊಸ ದಿಕ್ಕುಸೂಚಿಯಿಂದ ಆಡಳಿತದಲ್ಲಿ ದಕ್ಷತೆ ತರುವಂಥದ್ದು ಚುರುಕು ತರುವಂಥದ್ದು ಜನಸಾಮಾನ್ಯರಿಗೆ ಎಲ್ಲ ರೀತಿಯ ಸರ್ಕಾರದ ಕಾರ್ಯಕ್ರಮ ಮುಖಾಂತರ ಮುಟ್ಟುವಂತಹ ಎಲ್ಲ ಸೌಲಭ್ಯಗಳನ್ನು ಸಮಯ ನಿಗದಿತವಾಗಿ ಮುಟ್ಟುವಂಥದ್ದು ಮತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕಾಮಗಾರಿಗಳಿದ್ದಾವೆ ಅವು ನಿಗದಿತ ಸಮಯದಲ್ಲಿ ಮುಗಿಸುವಂಥ ಕೆಲಸಕ್ಕೆ ಬರುವಂಥ ದಿನಗಳಲ್ಲಿ ನಾವು ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡ್ತೇವೆ ಇದರ ಜೊತೆಗೆ ಆರ್ಥಿಕವಾಗಿ ನಾವು ಯಾವ ರೀತಿ ಅದನ್ನು ದಕ್ಷತೆಯಿಂದ ನಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸಬೇಕು ಇದರಲ್ಲಿ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಜೊತೆಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಏನಿದೆ ಅದರಲ್ಲಿ ಏನು ಕಡಿಮೆ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ನಾನು ಆರ್ಥಿಕ ಇಲಾಖೆ ಜೊತೆಗೆ ಪ್ರತ್ಯೇಕವಾಗಿ ಕೂತ್ಕೊಂಡು ಆರ್ಥಿಕ ಶಿಸ್ತನ್ನು ತರುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಈಗ ನಮಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುವಂಥದ್ದು ಫ್ಲಡ್ಡು ಮತ್ತು ಕೋವಿಡ್ಡು ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಅದನ್ನು ಭಾಳಷ್ಟು ನಿಯಂತ್ರಣ ಮಾಡೋದಕ್ಕೆ ಯಶಸ್ವಿಯಾಗಿದ್ದೇವೆ ಇಲ್ಲೇ ನಮ್ಮ ಆರೋಗ್ಯ ಸಚಿವರಂತ ಡಾಕ್ಟರ್ ಸುಧಾಕರ್ ಇದ್ದಾರೆ ಅವರು ಭಾಳ ಪ್ರಮುಖ ಪಾತ್ರವನ್ನು ಎರಡೂ COVID-1 and 2 ವಹಿಸಿದ್ದಾರೆ ಬರುವಂಥ ದಿನಗಳಲ್ಲಿ ಇದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಂಥದ್ದು ಮತ್ತು ಏನು COVID-3 ಬಗ್ಗೆ ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಏನು ನಾವು ಕ್ರಮಗಳನ್ನು ತೆಗೆದುಕೋಬೇಕು ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯನ್ನು ನಾವು ಕೊಡಲಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ ನಾನು
ಸಚಿವ ಸಂಪುಟಕ್ಕೆ ನಿರ್ಣಯವನ್ನು ಕೂಡ ಮಾಡಿದ್ದೇನೆ. ನನ್ನ ಮೊದಲನೆಯ ಸಚಿವ ಸಂಪುಟದ ನಿರ್ಣಯಗಳು ರೈತರ ಮಕ್ಕಳಿಗಾಗಿ ಅವರ ಹೆಚ್ಚಿನ ಹಾಗೂ ಉನ್ನತ ಶಿಕ್ಷಣ ಪ್ರೋತ್ಸಾಹ ಕೊಡಲು ಮತ್ತು ರೈತರ ಮಕ್ಕಳು ಕೂಡ ವಿದ್ಯೆಯಿಂದ ವಂಚಿತ ಆಗಬಾರದು, ಅವರು ಕೂಡ ವಿದ್ಯಾವಂತರಾಗಬೇಕು ಮತ್ತು ಮುಖ್ಯವಾಹಿನಿಯಲ್ಲಿ ಇರಬೇಕು ಅನ್ನುವಂಥ ಕಾರಣದಿಂದ ರೈತರ ಮಕ್ಕಳಿಗೆ ಹೊಸ ಶಿಷ್ಯವೇತನ ಯೋಜನೆಯನ್ನು ಜಾರಿ ಮಾಡಿದೆ. ಇದುವರೆಗೂ ಇರಲಿಲ್ಲ ಸ್ಕಾಲರ್ಶಿಪ್. ಸ್ಕಾಲರ್ಶಿಪ್ ರೈತ ಮಕ್ಕಳಿಗೆ ಮಾಡ್ತೇವೆ. ಇದಕ್ಕೆ ಈ ವರ್ಷ 1,000 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದು ಡಿಟೇಲ್ ಆದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ವಿದ್ಯಾರ್ಥಿ ವೇತನ, ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ, ರೈತರ ಮಕ್ಕಳಿಗೆ ವಿದ್ಯಾ ಸೌಲಭ್ಯಗಳನ್ನು ಕೊಡುವಂಥದ್ದಕ್ಕೆ, ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕೆ ಅವ್ರಿಗೆಲ್ಲ ರೀತಿಯ ಸಹಾಯ ಮಾಡುವಂಥ 1,000 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಎರಡನೇ ನಿರ್ಣಯ, ಈಗಾಗಲೇ ಜಾರಿ ಇರುವಂಥ ಸಂಧ್ಯಾ ಸುರಕ್ಷಾ ಯೋಜನೆ, ಏನು ವೇತನ ನೀಡ್ತಾ ಇದ್ದೇವೆ, ಅದು 1,000 ರೂಪಾಯಿ ಇದೆ. ಅದನ್ನು 1,200 ರೂಪಾಯಿಗೆ ಹೆಚ್ಚಿಸ್ತಾ ಇದೆ. ಇದಕ್ಕೆ ಸುಮಾರು 863.52 ಲಕ್ಷ ಹೆಚ್ಚುವರಿ ವೆಚ್ಚ ಆಗ್ತದೆ, ಸಾರಿ ಕೋಟಿ 863.52 ಕ್ರೋರ್ಸ್ ಹೆಚ್ಚುವರಿ ವೆಚ್ಚ ಆಗ್ತದೆ. ಇದರಿಂದ ಸುಮಾರು 35.98 ಲಕ್ಷ ಫಲಾನುಭವಿಗಳಿಗೆ ಪ್ರಯೋಜನ ಆಗ್ತದೆ. ಸಂಧ್ಯಾ ಸುರಕ್ಷ ತಡಿ, ಪೂರ್ತಿ ಹೇಳಿದ ಮೇಲೆ ಯಾವ್ಯಾವ್ದು ಇದೆ ಅಂತ ಗೊತ್ತಾಗ್ತದೆ ರಾಜಪ್ಪ. 35.98 ಲಕ್ಷ ಫಲಾನುಭವಿ, ಅವನಿಗೆ ಎಲ್ಲರಿಗಿಂತ ಮುಂದೆ ಸುದ್ದಿ ಕಳಿಸುವಂಥದ್ದು ಪೈಪೋಟಿ ಅವನು, ಅದಕ್ಕೆ ಅರ್ಧಂಬರ್ಧ ಕಳಿಸ್ತಿರ್ತಾನ. ಎರಡನೇದಾಗಿ ವಿಧವಾ ವೇತನ, ಈಗ ಹಾಲಿ ನೀಡುತ್ತಿರುವಂಥ ವಿಧವಾ ವೇತನ 600 ರೂಪಾಯಿ ಇದೆ, ಅದನ್ನು 800ಕ್ಕೆ ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ಇದಕ್ಕೆ ಸುಮಾರು 414 ಕೋಟಿ ಹೆಚ್ಚುವರಿ ವೆಚ್ಚವಾಗುವುದು ಮತ್ತು ಇದರಿಂದ 17.25 ಲಕ್ಷ ಫಲಾನುಭವಿಗಳಿಗೆ ಪ್ರಯೋಜನ ಆಗುತ್ತೆ. 414 ಕೋಟಿ ಹೆಚ್ಚುವರಿ ವೆಚ್ಚ, 17.25 ಲಕ್ಷ ಫಲಾನುಭವಿಗಳಿಗೆ ಪ್ರಯೋಜನ ಆಗ್ತದೆ. ಇನ್ನು ಮೂರನೇದ್ದು ಇದರಲ್ಲಿ ಸಾಮಾಜಿಕ ಭದ್ರತೆಯಲ್ಲಿ ಅಂಗವಿಕಲರ ವೇತನಡಿಯಲ್ಲಿ ಶೇಕಡ 40ರಿಂದ 75ರಷ್ಟು ಅಂಗವಿಕಲ ಉಳ್ಳವರಿಗೆ ಈಗ 600 ರೂಪಾಯಿ ಕೊಡ್ತಾ ಇದ್ದೇವೆ. ಅಂದರೆ 40ರಿಂದ 75 ಅಂಗವಿಕಲತೆ ಇದ್ದವ್ರಿಗೆ ಈಗ ಪರ್ಸೆಂಟೇಜು ಅದು 600 ರೂಪಾಯಿ ಕೊಡ್ತಾ ಇದ್ದೇವೆ, ಅದನ್ನು 800 ರೂಪಾಯಿಗೆ ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ಇದರಿಂದ ಸುಮಾರು 90 ಕೋಟಿ ಹೆಚ್ಚುವರಿ ವೆಚ್ಚ ಆಗ್ತದೆ, 366 ಲಕ್ಷ ಫಲಾನುಭವಿಗಳಿಗೆ ಪ್ರಯೋಜನ ಆಗ್ತದೆ. 366,000 ಫಲಾನುಭವಿಗಳಿಗೆ ಪ್ರಯೋಜನ ಆಗ್ತದೆ, 90 ಕೋಟಿ ಹೆಚ್ಚುವರಿ ಆಗ್ತದೆ. ಈಗ ನಾನು ನಿನ್ನೆ ಹೇಳಿದೆ, ನಾನು ನಮ್ಮ ಸರ್ಕಾರ ರೈತರು ಮತ್ತು ಬಡವರ ಬಗ್ಗೆ ನಾವು ಕೆಲಸವನ್ನು ಮಾಡ್ತೀವಿ ಅಂತ. ಇದರ ಪ್ರಥಮ ಹೆಜ್ಜೆ ಇದಾಗಿದೆ. ರೈತರ ಮಕ್ಕಳ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ನಾವು
कार्यक्रम रूपस्ता अदे रीति हिंदी विद्यावेतन मत हणदुब्बर हेच्चाग्रे निजवागलू सामाजिक भद्रते कोडबेकन्नुवंत दृष्टियिंदा अत्यंत कडुबडवरु आवश्यकते इरुवंत ई तळमट्टद आर्थिकवागि बहळष्टु तोंदरेयल्लि इरुवंत जनरिगे सहाय माडबेकंत नन्न सरकारद तीर्मान आदरिंद नन्न मोदले सचिव संपुटदल्लि ई एरडु केलसगळन्नु नावु निर्णय माडिद्देवि इदन्न कूडले अनुष्ठान माड्तीनि ಇದು ನನ್ನ ಚಿಂತನೆಯ ಮೊದಲನೇ ಹೆಜ್ಜೆ ಇನ್ನು ಬರುವಂತ ದಿನಗಳಲ್ಲಿ ಜನಕಲ್ಯಾಣ ಜನಪರವಾಗಿರುವಂತ ವಿಶೇಷವಾಗಿ ಬಡವರ ಪರವಾಗಿ ಮತ್ತು ದೀನ ದಲಿತರ ಹಿಂದುಳ ವರ್ಗದ ಮತ್ತು ಮಹಿಳೆ ಮತ್ತು ಯಾರಿಗೆ ಒಂದು ಸಾಮಾಜಿಕವಾಗಿ ಭದ್ರತೆ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಅವರ ಜೊತೆಗೆ ನಿಲ್ತದೆ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಕೊಡ್ತೀನಿ ಆ ಸಂದೇಶವನ್ನ ಕಳಿಸೋದಕ್ಕೆ ಇಚ್ಛೆಪಡ್ತೀನಿ ಧನ್ಯವಾದ ಅದೆಲ್ಲವನ್ನು ಅದಕ್ಕೆ 2 ದಿವಸ ನಾನು ಸಮಯ ತಗೊಂಡಿದ್ದೇನೆ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಫೈಲ್ಗಳಿದೆ ಯಾವ ಹಂತದಲ್ಲಿದೆ ಮತ್ತೆ ಎಷ್ಟು ದಿವಸದಿಂದ ಇದೆ ಎಲ್ಲ ಮಾಹಿತಿ ಪಡೆದುಕೊಂಡು ಒಂದು ಡೈರೆಕ್ಷನ್ಸ್ ಅನ್ನು ಇಶ್ಯೂ ಮಾಡ್ತೀವಿ 2 ದಿವಸದಲ್ಲಿ ನನ್ನ ಒಂದು ಚಿಂತನೆಯಲ್ಲಿ 15 ದಿವಸದಲ್ಲಿ ಅಪ್ ಟು ಡೇಟ್ ಫೈಲ್ ಆಗಬೇಕು ಅನ್ನುವಂತದ್ದು ನನ್ನ ಚಿಂತನೆ ನೋಡಿ ನಾನು ಯಡಿಯೂರಪ್ಪನವರ ಮಾರ್ಗದರ್ಶನ ಅಂತಂದ್ರೆ ಅವರು ಕೋವಿಡ್ ಸಂದರ್ಭದಲ್ಲಿ ಹಲವಾರು ದಿಟ್ಟ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಜನಪರ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಕೋವಿಡ್ ಇದ್ದು ಆರ್ಥಿಕ ದುಸ್ಥಿತಿಯಲ್ಲಿ ಇದ್ದರೂ ಕೂಡ ಬಜೆಟ್ ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ಮುಂದುವರಿಸುವ ಜೊತೆಗೆ ಅವರು ತೆಗೆದುಕೊಂಡಂತ ನಿರ್ಣಯ ಅದರ ಹಿಂದಿರುವಂತ ನೀತಿ ರೀತಿ ಅದರ ಬಗ್ಗೆ ನಾನು ಹೇಳಿದ್ದೇನೆ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡ್ತೀನಿ ಪ್ರಚಾರ ಹೆಂಗಾಗುತ್ತೆ ಸ್ವಾಮಿ ಇದು ಪ್ರಾಣಿಗಳಿಗೆ ಈ ನೋಡಿ ಈಗಾಗಲೇ ಯೋಜನೆಗಳು ಇದ್ದಾವೆ ಈಗಾಗಲೇ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಎಲ್ಲ ಯೋಜನೆಗಳು ಇದ್ದಾವೆ ಈ ಯೋಜನೆಗಳಿಗೆ ಇನ್ನಷ್ಟು ಆರ್ಥಿಕ ಶಕ್ತಿಯನ್ನ ಆ ಕಟ್ಟಕಡೆಯ ವಯಸ್ಸಾದಂಥ ಸಂಧ್ಯಾಕಾಲದಲ್ಲಿರುವಂಥ ಜನರಿಗೆ ಮತ್ತು ವಿಧವೆಯರಿಗೆ ಅಂಗವಿಕಲರಿಗೆ ನಾವು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ನೋಡಿ ಐ ಟೆಲ್ ಯು ಎರಡು ಥರದ ವೆಚ್ಚಗಳಿರ್ತದೆ ಯಾವುದನ್ನು ನಮ್ಮ ಜನರು ಸಶಕ್ತಗೊಳಿಸೋ ಸಲುವಾಗಿ ಅದು ಆರೋಗ್ಯ ಇರ್ಬೋದು ಅವರ ಸಾಮಾಜಿಕ ಭದ್ರತೆ ಇರೋದು ಅದು ಎಕ್ಸ್ಪೆಂಡಿಚರ್ ಅಲ್ಲ ಇನ್ವೆಸ್ಟ್ಮೆಂಟ್ ಇನ್ ಹ್ಯೂಮನ್ ಪವರ್ ಆದ್ದರಿಂದ ನಾನು ಈ ಕ್ರಮಗಳನ್ನು ತೆಗೆದುಕೊಂಡೆ ಈಗ ನಮ್ಮ ಒಂದೇ ನಿಮಿಷ ಅವ್ರಿಗೆ ಉತ್ತರ ಕೊಡ್ತೀನಿ ನೋಡಿ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನ ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಇದೆ ಸಚಿವ ಸಂಪುಟ ಸ್ಥಾನ ಇದೆ ಬ್ಯುರೋಕ್ರಸಿ ಇದೆ ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಅದು ತಂದೆ ಆದಂಥ ಎಲ್ಲ ಮಹತ್ವ ಇದೆ ಮುಖ್ಯಮಂತ್ರಿ ಇಸ್ ಫಸ್ಟ್ ಅಮಂಗ್ ಈಕ್ವಲ್ಸ್ ಟೀಮ್ ಲೀಡರ್ ಇದ್ದಂಗೆ ನಾನು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಂತ ಮಾಡಿದ್ದೇನೆ ಹೀಗಾಗಿ ದ ಸೆಂಟರ್ ಆಫ್ ಪವರ್ ವಿಲ್ ಬಿ ಇನ್ ದ ಟೀಮ್ ನಾಟ್ ವಿತ್ ಇಂಡಿವಿಜುವಲ್ಸ್ ನಾನು ನಾಳೆ ಕಾರವಾರ ಜಿಲ್ಲೆಗೆ ಪ್ರವಾಸವನ್ನು ಕೈಗೊಳ್ತಾ ಇದ್ದೇನೆ ಪ್ರವಾಹ ಪೀಡಿತ ಪ್ರದೇಶಗಳ ವೀಕ್ಷಣೆಗೆ ಹೋಗ್ತಾ ಇದ್ದೇನೆ ಈಗ
निन्ने नोड़ी विरोध पक्ष नायक हल्दी कण्णिंदे नोड़ता निन्ने ताने गवर्नमेंट आफ् इंडिया 695 कोट 629 क्रोर्स बिडगडे माडिद्दारे ನಾವು ಯಾವುದೇ ರೀತಿಯ ಪರಿಹಾರ ಏನಿದೆ ಅದು ಯಾರ್ಯಾರಿಗೆ ಅರ್ಹತೆ ಇದೆ ಅವರು ಸಂಪೂರ್ಣವಾಗಿ ಕೊಡುವಂತ ವ್ಯವಸ್ಥೆ ನಾವು ನಾನು ಒಂದು ನಿಮಿಷ ಹೇಳ್ತೀನಿ ನಾನು ನಾಳೆ ಕಾರವಾರ ಜಿಲ್ಲೆ ಹೋಗಿ ಸಮಗ್ರವಾಗಿ ಇರುವಂತ ನೆರೆ ಪರಿಸ್ಥಿತಿ ಬೇರೆ ಜಿಲ್ಲೆಗಳಲ್ಲಿ ಇರೋದನ್ನು ಕೂಡ ಬೆಂಗಳೂರಿಗೆ ಬಂದು ಅದರ ಬಗ್ಗೆ ಎಲ್ಲ ಸಭೆಗಳನ್ನು ಮಾಡಿ ತೀರ್ಮಾನಗಳನ್ನು ಮಾಡಿ ತದನಂತರ ನಾನು ಪ್ರಧಾನಮಂತ್ರಿಗಳಿಗೆ ಸಮಯ ಕೇಳಿದ್ದೇನೆ ಅವರು ಸಮಯ ಕೊಟ್ಟ ತಕ್ಷಣ ನಾನು ಒಂದು ಹೇಳ್ತೀನಿ ನನ್ನ ಒಂದೇ ನಿಮಿಷ ನನ್ನ ಮೊದಲನೇ ಒಂದೇ ನಿಮಿಷ ಮೊದಲನೆಯ ನನ್ನ ದಿಲ್ಲಿಗೆ ಹೋಗುವಂಥದ್ದು ಪ್ರಧಾನಮಂತ್ರಿಗಳನ್ನು ಗೃಹ ಸಚಿವರನ್ನ ಡಿಫೆನ್ಸ್ ಮಂತ್ರಿಗಳನ್ನು ನಡ್ಡಾಜಿಯವ್ರನ್ನ ಭೇಟಿಯಾಗಿ ನಾನು ಅವರಿಗೆ ಶುಭಾಶಯಗಳನ್ನು ಹೇಳುವಂಥ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ತದನಂತರ ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಕೂತ್ಕೊಂಡು ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ತೀರ್ಮಾನವನ್ನು ಈಗ ನೋಡಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ಯಾ ನೀನು ಒಳ್ಳೆ ಪ್ರಶ್ನೆ ಕೇಳಿದ್ಯಾ ಒಂದಂತೂ ಹೇಳ್ತೀನಿ, ನನ್ನ ಆಡಳಿತ ಜನಪರವಾಗಿರುವಂಥ ಒಂದು ಸ್ಟ್ಯಾಂಪನ್ನು ಕರ್ನಾಟಕದ ಇತಿಹಾಸದಲ್ಲಿ ಮೂಡಿಸ್ತೇನೆ. ಅಲ್ಲ ನನ್ನ ಆಮೇಲೆ ನನಗೆ ಎಲ್ಲ ತಿಳ್ಕೊಂಡು ಹೇಳ್ತೀನಿ. ಧನ್ಯವಾದಗಳು.